ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಥಾವಾಚನ ಮಾಸ್ತಿಯವರ ಸಣ್ಣ ಕಥೆಗಳು ಬಾಳಿನ ಚೌಕಾಬಾರ. ಬಾಳಿನ ಚೌಕಾಬಾರ. ನಮ್ಮ ಸ್ನೇಹಿತರೊಬ್ಬರು ತಮ್ಮ ಮಗಳ ಮದುವೆಯ ವಿಷಯ ಚಿಂತಿಸುತ್ತಿದ್ದಾಗ ತಮ್ಮ ಅಜ್ಜಿ ತಮಗೆ ಹೇಳಿದ ಒಂದು ಸಂಗತಿಯನ್ನು ನನಗೆ ತಿಳಿಸಿದರು. ಇವರು ಯೋಚನೆ ಮಾಡುತ್ತಾ ಶತಪಥ ನಡೆಯುತ್ತಿದ್ದಾರೆ. ಅಜ್ಜಿ, ಅಪ್ಪ, ನೀನು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಚಿಂತೆ ಮಾಡ್ತಾ ಇದೆಯಂತ ಕಾಣುತ್ತೆ. ಏನು ಸಂಗತಿ ಹೇಳು, ಹೇಳಬಹುದಾದರೆ ಹೇಳು ಎಂದರು. ನಮ್ಮ ಲಲಿತಮ್ಮನ ತಕೊಳ್ಳಕ್ಕೆ ಎರಡು ಮನೆ ಜನ ಬಂದಿದ್ದಾರೆ. ಒಬ್ಬ ಹುಡುಗ ಪುಣ್ಯವಂತರ ಮನೆಯವನು, ಅಷ್ಟೇನು ಓದಿಲ್ಲ. ಇನ್ನೊಂದು ಸಾಮಾನ್ಯ ಮನೆತನ ಹುಡುಗ ಓದಿದ್ದಾನೆ. ಪುಣ್ಯವಂತರ ಹುಡುಗ ನೋಡೋಕೆ ಲಕ್ಷಣವಾಗಿದ್ದಾನೆ. ಇನ್ನೊಬ್ಬಷ್ಟು ಚೆನ್ನಾಗಿಲ್ಲ. ಯಾರಿಗೆ ಕೊಡೋದು ಮನಸ್ಸಿಗೆ ನಿಶ್ಚಯ ಆಗ್ತಾ ಇಲ್ಲ. ಹುಡುಗಿ ಲಕ್ಷಣವಾಗಿರೋ ಹುಡುಗನ ಒಪ್ಪುತ್ತಾಳೆ. ಇನ್ನೊಬ್ಬ ಬೇಡ ಅಂದಿಲ್ಲ, ಆದ್ರೆ ಒಪ್ಪಿದಳು ಅನ್ನೋ ಹಾಗಿಲ್ಲ. ನೋಡಪ್ಪ, ಇದೆಲ್ಲ ದೇವರು ನಡೆಸೋ ದಾರಿ. ನನ್ನ ಮದುವೆ ಮಾತೇ ತಕೋ. ಏನಾಯ್ತು, ಕೇಳಿದ್ಯಾ? ಇಲ್ಲ ಅಜ್ಜಿ, ಹೇಳ್ತೀಯಾ? ಕೇಳುತ್ತೇನೆ ಅಂದೆ. ನಮ್ಮ ಮನೆತನ ಮಳವಳ್ಳಿ. ಮಳವಳ್ಳಿ ಸೀತಾರಾಮಯ್ಯ ಅಂತಾರಲ್ಲ, ಅವರು ನಮ್ಮ ಅಜ್ಜ. ನನ್ನ ತಂದೆ ಅತ್ತಿಗುಪ್ಪೆಗೆ ದತ್ತಾಗಿ ಹೋದವರು. ನಾನು, ನನ್ನ ಕೂಡ ಹುಟ್ಟಿದವರು, ಎಲ್ಲ ಹುಟ್ಟಿ ಬೆಳೆದದ್ದಲ್ಲೇ. ನಾನು ಮನೆಯಲ್ಲಿ ಹಿರಿ ಮಗಳು. ಮದುವೆ ದಿನ ಬಂತು. ತಂದೆ ತಿಳಿದವರಿಗೆ ಹೇಳಿದ್ದರು, ಸರಿಯಾದ ಹುಡುಗರು ನಿಮಗೆ ತಿಳಿದವರಿದ್ದರೆ ಹೇಳಿ, ನಾನು ವಿಚಾರಿಸಿ ನೋಡಿ ಗೊತ್ತು ಮಾಡುತ್ತೇನೆ ಅಂತ. ತಂದೆ ದತ್ತಾಗಿ ಬಂದಿದ್ದ ಮನೆ ಪುಣ್ಯವಂತರ ಮನೆ. ಈ ಮನೆಗೆ ಅಳಿಯನಾಗಿ ಬರುವುದಕ್ಕೆ ಯಾರಿಗೂ ಸಮ್ಮತವೇ. ನಾನು ಕುರುಪಿಯೇನೂ ಅಲ್ಲ, ತಕ್ಕಮಟ್ಟಿಗೆ ಇದ್ದೆ. ಅದು ಏನು ಸಂದರ್ಭ ಆಯಿತು, ಒಂದು ದಿನ ಅತ್ತಿಗುಪ್ಪೆಗೆ ಮಳವಳ್ಳಿ ಹುಡುಗ ಒಬ್ಬ, ಚಂದ್ರಾಯಪಟ್ಟಣದ ಹುಡುಗ ಒಬ್ಬ, ನಮ್ಮವರು ಇಬ್ಬರು ಬಂದರು. ಅದೇ ದಿನ ಮಳವಳ್ಳಿ ಹುಡುಗ ಇಂಗ್ಲಿಷ್ ಓದ್ತಾ ಇದ್ದ. ಚಂದ್ರಾಯಪಟ್ಟಣದಲ್ಲಿ ಅವನು ಓದಿನಲ್ಲಿ ಪ್ರಯೋಜನ ಇಲ್ಲ, ಹಾಡು ಕಲಿತಿದ್ದ. ಆಗ ಮೈಸೂರಿನಲ್ಲಿ ನಮ್ಮ ಆಚಾರ್ಯ ಒಬ್ಬರು ಇದ್ದರು. ಅವರ ಹತ್ತಿರ ಇಬ್ಬರು ಹಿರಿಯರು ಕಾಗದ ಬರೆದಿದ್ದರು. ನಮ್ಮ ಹುಡುಗನ ಕಳಿಸಿಕೊಟ್ಟಿದ್ದೇವೆ, ದೇವರ ಕೃಪೆ ಇದ್ದು ಕಂಕಣ ಕೊಡಿ ಬಂದರೆ ಈ ಸಂಬಂಧ ಮಾಡುವುದು ನಮಗೆ ಸಂತೋಷ ಅಂತ. ಇಬ್ಬರು ಒಂದೇ ದಿನ ಬರಬೇಕೆ? ಬಂದರು. ತಂದೆ ಈಗ ಹ್ಯಾಗ್ ಮಾಡಬೇಕು ಅಂತ ಯೋಚನೆ ಮಾಡಿದರು. ತಾಯಿ ಊರು ಅತ್ತಿಗುಪ್ಪೆನೆ. ಅವರು ತಮ್ಮ ಮನೆಗೆ ಬಂದಿದ್ದರು. ಅರ್ಧ ಹಾಸ್ಯವಾಗಿ ಅರ್ಧ ದಿಟ್ಟವಾಗಿ, ಈ ಮಾತಿಗೆ ನೀನು ಏನು ಯೋಚನೆ ಮಾಡ್ತಿ ಬಾವಾ, ಮಧ್ಯಾಹ್ನ ಇಬ್ಬರು ಹುಡುಗರನ್ನ ಬರಹೇಳು, ಫಲಾಹಾರಕ್ಕೆ ಕೊಡು, ಹುಡುಗಿ ನೋಡಲಿ, ಯಾರನ್ನ ಬೇಕಾದರೂ ಮದುವೆ ಆಗ್ಲಿ, ನಿನಗೆ ಯಾಕೆ ಯೋಚನೆ ಅಂದರು. ಆಗ್ಲಿ ಅಂತ ಅಪ್ಪ ಹೀಗೆ ಏರ್ಪಾಡು ಮಾಡಿದರು. ಫಲಹಾರದ ಹೊತ್ತಿನಲ್ಲಿ ಇಬ್ಬರು ಹುಡುಗಿಗಾಗಿ ಬಂದವರು ಎಂದು ಅವರಿಬ್ಬರಿಗೂ ತಿಳಿಯಿತು. ಹುಡುಗರಿಬ್ಬರು ತಕ್ಕ ಮಟ್ಟಿಗೆ ಇದ್ದರು. ಇರುತ್ತಾ, ಚಂದ್ರಾಯಪಟ್ಟಣದ ಹುಡುಗ ಇನ್ನಷ್ಟು ರೂಪವಂತ. ಇದೇನು, ಒಂದು ಹುಡುಗಿಗಾಗಿ ನಾವು ಪೈಪೋಟಿ ಮಾಡಬೇಕೆ? ಇದು ಒಂದು ಸ್ವಯಂವರವೇ ಅಂತ ಇಬ್ಬರಿಗೂ ಅನ್ನಿಸಿರಬೇಕು. ಅಂದರೆ ಯಾರು ಏನು ಹೇಳಲಿಲ್ಲ. ಫಲಹಾರ ಮುಗಿದ ಮೇಲೆ ಲೋಕಾಭಿರಾಮವಾಗಿ ಮಾವ ಚಂದ್ರಾಯಪಟ್ಟಣದ ಹುಡುಗನಿಗೆ, ನಾನೇನು ವರಪರೀಕ್ಷೆ ಮಾಡ್ತೇನೆ ಅಂತ ಅಲ್ಲ, ನೀವು ಸಂಗೀತ ಕಲಿತಾ ಇದ್ದೀರಂತಲ್ಲ, ಒಂದು ಹಾಡು ಹೇಳಿ ಕೇಳೋಣ ಅಂದರು. ಹುಡುಗ ಕಾಮಕೋಟಿ ಸುಂದರ ಎನ್ನುವ ಮಾತಿನ ಹಾಡಿದೆಯಲ್ಲ, ಅದನ್ನು ಹಾಡಿದ. ಚೆನ್ನಾಗಿ ಹಾಡಿದ. ಇದಕ್ಕೆ ಪ್ರತಿಯಾಗಿ ಏನು ಮಾಡೋದು ಮಾವ, ನಿಮ್ಮನ್ನು ಒಂದು ಇಂಗ್ಲಿಷ್ ಪದ್ಯಕ್ಕೆ ಹೇಳಿ ಅಂತ ಕೇಳಬಹುದು. ಹಾಡು ತಿಳಿದ ಹಾಗೆ ಅದು ನಮಗೆ ತಿಳಿಯುವುದಿಲ್ಲ ಅಂದರು. ಹುಡುಗ ಹೌದು ಅಂದ. ಸ್ವಲ್ಪ ಹೊತ್ತಾದ ಮೇಲೆ ಇಬ್ಬರಿಗೂ ಎಲೆ ಅಡಿಕೆ ಕೊಟ್ಟು ಕಳಿಸಿದ್ದಾಯಿತು. ನಾಲ್ಕೈದು ದಿನದಲ್ಲಿ ಜ್ಯೋತಿಷರನ್ನ ಕೇಳಿ ಜಾತಕ ಕೂಡಿದೆಯೇ ನೋಡಿ ತಿಳಿಸುತ್ತೇವೆ ಅಂತ ಹಿರಿಯರಿಗೆ ನಮ್ಮ ಪರ ವಿಜ್ಞಾಪನೆ ಮಾಡಿ ಅಂತ ಅಂದದ್ದಾಯಿತು. ಜಾತಕ ನೋಡಿಸಿದರು. ಮಳವಳ್ಳಿ ಹುಡುಗನ ಜಾತಕ ನನ್ನ ಜಾತಕ್ಕೆ ಚೆನ್ನಾಗಿ ಕೂಡಿದು. ಚಂದ್ರಾಯಪಟ್ಟಣದ ಹುಡುಗ ಜಾತಕ ನನ್ನ ಜಾತಕ ಅಷ್ಟಾಗಿ ಕೂಡಲಿಲ್ಲ. ಅಪ್ಪ ಕೂಡಿದ ಜಾತಕನ ಒಪ್ಪಿಕೊಳ್ಳೋಣ ಅಂದರು. ನಾನು ಅಮ್ಮನ ಹತ್ತಿರ, ನೀ ಅಪ್ಪನಿಗೆ ಹೇಳಮ್ಮ, ನಾ ಈ ಹುಡುಗನ ಮದುವೆ ಆಗ್ತೇನೆ, ಆಗೋಣ ಅನ್ನಿಸ್ತಿದೆ. ಅವನ ಆಗೋಣ ಅನ್ನಿಸ್ತಾ ಇಲ್ಲ ಅಂತ ಹೇಳಿದೆ. ಅಮ್ಮ ಅಪ್ಪನಿಗೆ ಹೇಳಿದರು. ಒಳ್ಳೇದಕ್ಕೆ ಅಂತ ಮಾಡೋಣವೇ, ಹುಡುಗಿ ಇಷ್ಟ ಅಂತ ಮಾಡೋಣವೇ ಅಂತ ನಾಲ್ಕು ದಿನ ಮೀನವೇಷ ಮಾಡಿ ಅಪ್ಪ ನಾನು ಬಯಸಿದಂತೆ ಮಾಡುವುದಂತ ಒಪ್ಪಿಕೊಂಡು ಮದುವೆ ಆಯಿತು. ಆ ಚಂದ್ರಾಯಪಟ್ಟಣದ ಹುಡುಗನೇ ನಿನ್ನ ಅಜ್ಜ. ಮನುಷ್ಯ ಕೆಟ್ಟವರಲ್ಲ, ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡರು. ಆದರೆ ಅವರಿಗೆ ಈ ಹಾಡಿನ ಪ್ರಪಂಚದಲ್ಲಿ ಹಾಡುಗಾತಿ ಹೆಣ್ಣು ಮಕ್ಕಳ ಜೊತೆ ಒಡನಾಟ ಬಹಳ ಆಯಿತು. ಇಂಥ ಜೊತೆಯಲ್ಲಿ ಇಷ್ಟು ಓಡಾಡಿ ತಪ್ಪಿ ನಡೆಯದೇ ಇರುವವರು ತೀರಾ ಅಪರೂಪ. ನಿಮ್ಮ ಅಜ್ಜ ಈ ಅಪರೂಪದ ಮನುಷ್ಯ ಆಗಲಿಲ್ಲ. ಇದನ್ನು ಮೊದಲು ಕಂಡಾಗ ನಾನು ಬಹು ತುಂಬ ದುಃಖಪಟ್ಟೆ, ಹೀನಾಯಪಟ್ಟೆ, ಕಣ್ಣೀರು ಸುರಿಸಿದೆ. ನಾಲ್ಕು ದಿನ ಆಯಿತು, ಇದೇ ವಾಡಿಕೆ ಆಯಿತು, ಮನಸ್ಸಿನ ಕಷ್ಟ ಇಂಗಿ ಹೋಯಿತು. ಬಹಳ ವರ್ಷ ಆಯಿತು, ಇವರು ಬೆಂಗಳೂರಿನಲ್ಲಿ ಸಂಗೀತದ ಮೇಷ್ಟ್ರಾಗಿ ಒಂದು ಕಡೆ ನಿಂತರು. ಅಲ್ಲಿ ಇಲ್ಲಿ ಹೋಗ್ತಾ ಬರ್ತಾ ಏನೋ ಕಾಯಿಲೆ ತಂದುಕೊಂಡ್ರು. ಒಂದು ರಾತ್ರಿ ಇವರಿಗೇನೋ ಬಹಳ ಕಷ್ಟ ಆಯಿತು, ನನಗೆ ಹಿಂದೆ ಮುಂದೆ ತೋರಲಿಲ್ಲ. ಡಾಕ್ಟರ್ನ ಕರೆತರಬೇಕು, ಬೇರೆ ಯಾರೂ ಇಲ್ಲ, ನಾನೇ ಹೋಗಬೇಕು. ಹೊರಟೆ ಪಕ್ಕದ ಮನೆಯವರನ್ನ ಕೇಳಿ ಡಾಕ್ಟರ್ ಮನೆಯಲ್ಲಿ ಅಂತ ತಿಳ್ಕೊಂಡು ಅಲ್ಲಿಗೆ ಹೋದೆ. ಮನೆ ಬಾಗಿಲ ಬಳಿ ಒಬ್ಬ ಆಳಿದ್ದ. ನಾನು ಡಾಕ್ಟರ್ನ ನೋಡಬೇಕಪ್ಪ ಅಂದೆ. ಅವನು ಒಳಗೆ ಹೋಗಿ ಡಾಕ್ಟರ್ ಹೊರಕ್ಕೆ ಬಂದರು. ಡಾಕ್ಟ್ರು ಯಾರು? ನನ್ನ ಮದುವೆ ಆದೇನೆ ಅಂತ ಬಂದು ನಾನು ಒಲ್ಲೆ ಅಂದಿದ್ದನಲ್ಲ ಆ ಹುಡುಗ, ಅದೇ ಮುಖ, ಇನ್ನು ಸ್ವಲ್ಪ ದೊಡ್ಡದಾಗಿದೆ, ಅದೇ ಗಂಭೀರ. ಯಾಕೆ ತಾಯಿ, ಏನು ಅಂತ ಕೇಳಿದರು. ಅವರಿಗೆ ನನ್ನ ಗುರುತು ಸಿಗಲಿಲ್ಲ.
ಸಿಗ್ಬೇಕು. ಅವ್ರು ನನ್ನನ್ನು ನೋಡಿದಾಗ ನಾನು ಹುಡುಗಿ, ಈಗ ಎರಡು ಮಕ್ಕಳ ತಾಯಿ, ಮುಖ ಬೇರೆ ಅನ್ನೋ ಆಗಿರುತ್ತೆ. ಅದೇನು ಹುಡುಗಿನ ಆ ಬಾರಿ ಚೆನ್ನಾಗಿ ನೋಡಿದ್ದರೆ ಕೂಡ ಅವರು ನನ್ನನ್ನು ಹಾಗೆ ನೋಡಿದವರಲ್ಲ. ಹುಡುಗಿನ ಹಾಗೆ ನೋಡೋ ಚೆಲ್ಲು ಸ್ವಭಾವ ಅಲ್ಲ. ನಾನು ನಮ್ಮ ಯಜಮಾನರಿಗೆ ಮೈಯಲ್ಲಿ ಸರಿಯಾಗಿಲ್ಲ, ಆಸ್ಪತ್ರೆಗೆ ಹೋಗಿ ಏನು ಔಷಧ ತಕೊಂಡು ಇವತ್ತು ತುಂಬ ಕಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂದೆ. ಬರ್ತೇನಮ್ಮ ಅಂತ ಅಂದು ಹೋಗಿ ಬಟ್ಟೆ ಹಾಕ್ಕೊಂಡು ಕೈಯಲ್ಲಿ ರೋಗದ ಪರೀಕ್ಷೆ ಅದೇನೋ ಎರಡು ಸಾಮಾನು ತಕೊಂಡು ಬಂದರು. ನಮ್ಮನೆ ಸೇರಿದರು. ಯಜಮಾನ ಹತ್ತಿರಕ್ಕೆ ಅವರೇ ಬಂದು ಅವರನ್ನು ನೋಡಿದರು. ತಕ್ಷಣ ನನ್ನ ಕಡೆಗೆ ತಿರುಗಿ, ನಿಮ್ಮ ತವರು ಅತ್ತಿಗುಪ್ಪೇನೆ ತಾಯಿ ಅಂತ ಕೇಳಿದರು. ನಾನು ಹೌದು ಅಂದೆ. ಇವ್ರನ್ನ ನೋಡಿ ನೆನಪು ಬಂತು, ನಿಮ್ಮನ್ನು ನೋಡುವಾಗ ನೆನಪು ತೋರ್ಲಿಲ್ಲ ಎಂದರು. ಹಾಸಿಗೆ ಪಕ್ಕದಲ್ಲಿ ಕುಳಿತು ಯಜಮಾನರನ್ನು ವಿವರವಾಗಿ ಪರೀಕ್ಷಿಸಿದರು. ಏನು ಭಯಪಡಬೇಡಿ ತಾಯಿ, ನಾನು ಔಷಧ ಕೊಡ್ತೇನೆ, ಮೂರು ದಿವಸ ಕೊಡಿ, ಸರಿ ಹೋಗಿ ಬಿಡುತ್ತೆ ಎಂದರು. ನಾನು ಅವರ ಜೊತೆಗೆ ಮನೆಗೆ ನಡೆದೆ. ಅವರು ನನ್ನ ಆಳನ್ನ ಜೊತೆಗೆ ಕರೆತರಬಹುದಿತ್ತು, ಅವನ ಕೈಯಲ್ಲಿ ಔಷಧಿ ಕಳಿಸಬಹುದಾಗಿತ್ತು. ಅವನಿಗೆ ಮನೆ ಗುರುತಿಲ್ಲ, ನೀವೇ ಬರಬೇಕಾಯ್ತು ಎಂದರು. ಹಿಂದಿನ ಮಾತೆಲ್ಲ ಮರೆತು ನೀವು ದೇವರಂತೆ ನಮ್ಮನ್ನು ಕಾಪಾಡೋದಕ್ಕೆ ಬಂದ್ರಿ, ನಿಮ್ಮ ಜೊತೆಗೆ ನಾಲ್ಕು ಹೆಜ್ಜೆ ನಡೆದರೆ ಅದೊಂದು ಪುಣ್ಯ ಎಂದೆ. ಅವರು ಅಂಥದ್ದೇನು ಇಲ್ಲ ತಾಯಿ, ನೀವು ಸುಖವಾಗಿ ಇರಬೇಕಾದ್ದು ಮುಖ್ಯ, ಚಿಕ್ಕಂದಿನ ಮಾತು ಹತ್ತು ಇರುತ್ತೆ, ಅದನ್ನೆಲ್ಲ ನೆನಪಿಟ್ಕೊಂಡು ಮನಸ್ಸು ಕೆಡಿಸಿಕೊಳ್ಳೋದು ಉಂಟೆ ಎಂದರು. ನಾನು ಇವರು ದೇವರಂತೆ ಬರಲಿಲ್ಲ, ದೇವರೇ ಬಂದರು ಅಂದುಕೊಂಡೆ. ಔಷಧಿ ತಂದೆ, ಯಜಮಾನರಿಗೆ ಗುಣ ಆಯಿತು. ಇಲ್ಲಿ ನನಗೆ ಒಂದು ಕುತೂಹಲ, ಅಜ್ಜಿ ಒಲ್ಲೆಗೆಂದಿದ್ದ ಈ ಹುಡುಗನಿಗೆ ಎಂಥ ಹೆಂಡತಿ ಬಂದಿದ್ದಳು? ನಾನು ಅಜ್ಜಿನ ಕೇಳಿದೆ. ಅಜ್ಜಿ ಹೇಳಿದರು, ನಾನು ಇವರ ಮನೆಗೆ ಹೋದ ಮೊದಲನೇ ದಿನವೇ ಅವರನ್ನು ನೋಡಿದೆ. ಗಂಡ ಎಲ್ಲಿಗೋ ಹೊರಟಿದ್ದಾರೆ ಅಂತ ಇವರನ್ನು ಬಿಡೋಕೆ ಅವರು ಬಾಗಿಲಿನವರೆಗೆ ಬಂದಿದ್ದರು. ತುಂಬ ಚೆಲುವೆ, ಮಂಗಳ ಗೌರಿ, ನಾ ಒಲ್ಲೆ ಅಂದಿದ್ದ ಹುಡುಗ ನನಗಿಂತ ಚೆಲುವೆ ಆದವಳನ್ನು ಮದುವೆ ಆಗಿದ್ದ. ಆಮೇಲೆ ಅಜ್ಜಿ? ಆಮೇಲೆ ಬಹು ವರ್ಷ ನಾನು ಅವರನ್ನ ಕಾಣಲಿಲ್ಲ. ನಿಮ್ಮಪ್ಪ ಮೈಸೂರಿನಲ್ಲಿ ಕೆಲಸದಲ್ಲಿದ್ದಾಗ ಒಂದ್ಸಲ ಒಂಥರದ ಜ್ವರ ಬಂತು. ಲಕ್ಷ್ಮೀಪುರದ ಆಸ್ಪತ್ರೆಯ ಡಾಕ್ಟ್ರು ಇವರ ಮಾತು ಹೀಗೆ ಅನ್ನೋದಕ್ಕೆ ನಮ್ಮ ದೊಡ್ಡ ಡಾಕ್ಟರ್ನ ಕರೆಯೋದು ಒಳ್ಳೇದು, ನಾನು ಅವ್ರನ್ನ ಕರೆ ತರ್ತೇನೆ ಅಂದರು. ಕರೆ ತಂದರು. ದೊಡ್ಡ ಡಾಕ್ಟ್ರು ಬಂದವರು ಯಾರವರು? ಇದೇ ದೊಡ್ಡ ಮನುಷ್ಯರು. ನನ್ನನ್ನು ನೋಡಿ ಅವರಿಗೆ ಆಶ್ಚರ್ಯ. ಇದೇನು ತಾಯಿ, ನಾನು ನಿಮ್ಮನ್ನು ನೋಡೋದೆಲ್ಲ ಕಾಯಿಲೆ ಸಂದರ್ಭದಲ್ಲಿ ಅಂತ ಅನ್ನೋ ಹಾಗೆ ಕಾಣುತ್ತಲ್ಲ ಅಂತ ನಕ್ಕರು. ನಾನು ನಕ್ಕೆ. ಏನು ಸಂಗತಿ, ಮುಖ ಏನೋ ಬೇರೆ ಲಕ್ಷಣ ಆಗಿ ಕಾಣುತ್ತದಲ್ಲ. ಯಜಮಾನರು ಮೂರು ವರ್ಷದ ಹಿಂದೆ ತೀರಿಕೊಂಡರು ಎಂದೆ. ಅಯ್ಯೋ ಪಾಪವೇ, ಮಧ್ಯ ವಯಸ್ಸು, ನಾನು ಅವರು ಒಂದು ಜೊತೆ, ಇಷ್ಟು ಬೇಗ ತೀರಿಕೊಂಡರೆ ದೇವರ ಇಚ್ಛೆ. ಈಗ ನಿಮಗೆ ಈ ಜ್ವರ ನೋಡೋಣ, ಇದರ ಸಂಗತಿ ಎಂದು ಅವರ ಹಾಸಿಗೆ ಪಕ್ಕದಲ್ಲಿ ಕುಳಿತು ನಾಡಿ ನೋಡಿ ನಾಲಿಗೆ ತೋರಿಸಿ ಅಂತ ಹೇಳಿ ಕಣ್ಣುರೆಪ್ಪೆನ ಮೇಲಕ್ಕೆ ಎಳೆದು ಕಣ್ಣಿನ ಕಡೆ ನೆಟ್ಟಿಸಿ ಒಂದು ನಿಮಿಷ ನೋಡಿ ಕಿರಿಯ ಡಾಕ್ಟರ್ಗೆ, ಇದು ಪ್ಯಾರಾಟೈಫಾಯ್ಡ್ ಇರಬೇಕು ಡಾಕ್ಟರ್, ಭಯಕ್ಕೇನೂ ಕಾರಣ ಇಲ್ಲ, ಮೂರು ವಾರ ಸಮಯ ಬೇಕು, ನೋಡಿಕೊಳ್ಳಿ, ಸರಿ ಹೋಗುತ್ತೆ, ಮಧ್ಯ ಬೇಕಾದರೆ ನನ್ನನ್ನು ಕಾಣಿ ಎಂದರು. ನಾನು ಬರುತ್ತೇನೆ ತಾಯಿ ಅಂತ ಹೇಳಿ ಹೊರಟರು. ಮಾರನೇ ದಿನ ನಮ್ಮ ಹುಡುಗ ಕಿರಿಯ ಡಾಕ್ಟರ್ ಮಾತಿನಂತೆ ಇವರ ಹತ್ತಿರ ಹೋಗಿ ರಾತ್ರಿ ಮಾಡಿಸಿದ್ದಕ್ಕೆ ಫೀ ಅಂತ ₹15 ಮೇಜಿನ ಮೇಲೆ ಇಟ್ಟ. ಅವರು, ಇದು ಫೀಸ್ ತಗೊಳ್ಳೋ ಕೇಸ್ ಅಲ್ಲಪ್ಪ, ನಿಮ್ಮ ತಾಯಿನ ನಾನು ಹುಡುಗಿಯಾಗಿದ್ದಾಗಿಂದ ಬಲ್ಲೆ, ಹಣ ಜೇಬಿನಲ್ಲಿ ಇಟ್ಟುಕೊಳ್ಳಿ, ಅವರಿಗೆ ಇನ್ನಷ್ಟು ಔಷಧಿ ಉಪಚಾರಕ್ಕೆ ಬಳಸಿ ಎಂದರು. ನೀನು 10 ವರ್ಷದ ಹುಡುಗ, ಒಂದಿನ ಏನೋ ಕಷ್ಟ, ಎಂಜರು ನುಂಗೋಕ್ಕಾಗಲ್ಲ ಅಂತ ಮಲಗಿದೆ, ತುಂಬ ಜ್ವರ, ಡಾಕ್ಟ್ರು ಏನು ಅತ್ತ ಅಂತ ತಿಳಿಲಿಲ್ಲ ಎಂದರು. ನಿಮ್ಮ ದೊಡ್ಡಪ್ಪ ಡಾಕ್ಟ್ರ್ ಗುರುತು ಹೇಗೂ ಇದೆಯಲ್ಲ ಅಂತ ಇವರ ಹತ್ತಿರ ಹೋದ. ಇವ್ರನ್ನ ಕರೆತಂದ. ಹಾಗೇನು, ಕೆಲಸದಿಂದ ಬಿಡಿಸ್ಕೊಳ್ಳೋ ವಯಸ್ಸು, ಆದರೂ ಮುದುಕ ಹುಡುಗರಿಗಿಂತ ಹೆಚ್ಚು ಚಟುವಟಿಕೆಯಿಂದ ನಡೆದುಕೊಳ್ಳುತ್ತಿದ್ದರು. ನೇರ ಬಂದರು, ನಿನ್ನನ್ನು ನೋಡಿದರು, ಗಂಟಲ ಒಳಗೆ ಬೆಳ್ಳಗೇನೋ ಚುಕ್ಕೆ ಕಾಣ್ತಾ ಇದೆ, ಡಿಫ್ತೀರಿಯಾ ಇರಬೇಕು, ಒಂದು ಇಂಜೆಕ್ಷನ್ ಕೊಡಿ ಅಂತ ಡಾಕ್ಟ್ರಿಗೆ ಹೇಳಿದರು. ಡಾಕ್ಟ್ರ್, ಅಯ್ಯೋ ನನಗೆ ತೋಚಲೇ ಇಲ್ವಲ್ಲ, ಡಿಫ್ತೀರಿಯಾ ಅನ್ನೋ ರೋಗದ ಬಗ್ಗೆ ನಾನು ಬಲ್ಲೆ, ಇದು ಅಪರೂಪದ ರೋಗ, ಇದನ್ನು ಗುರುತಿಸೋದು ಕಷ್ಟ, ಬಹಳ ಅಪಾಯದ ರೋಗ, ಅನುಭವಸ್ಥರು ಬಂದರು, ನಿನ್ನ ಮಗು ಉಳಿತು ಎಂದರು. ಇಂಜೆಕ್ಷನ್ ಕೊಟ್ಟು ನಿನ್ನನ್ನು ಉಳಿಸಿದರು. ಆಗ ಈ ಮಾತನ್ನು 10 ಸಲ ಕೇಳಿಯೇ ಈಗ ಇಷ್ಟು ಸುಲಭವಾಗಿ ಡಿಫ್ತೀರಿಯಾ ಡಿಫ್ತೀರಿಯಾ ಅಂತ 10 ಸಲ ಹೇಳ್ತಾ ಇದ್ದೀನಿ. ಹೀಗೆ ಮದುವೆ ಆಗೋಕೆ ನೋಡೋಕೆ ಬಂದು ಒಲ್ಲೆ ಅರಿಸಿಕೊಂಡ ಹುಡುಗ ಆಮೇಲೆ ನನ್ನ ಬಾಳಿನಲ್ಲಿ ದೊಡ್ಡವನಾಗಿ 3 ಸಲ ಬಂದು ನನ್ನ ಗಂಡನ್ನ ಕಾಪಾಡಿದರು, ನನ್ನನ್ನು ಕಾಪಾಡಿದರು, ನನ್ನ ಮೊಮ್ಮಗನನ್ನ ಕಾಪಾಡಿದರು. ಇದನ್ನ ನಾನು ತನ್ನಿಚ್ಛೆಯಿಂದ ನಡೆಯಿತು ಅನ್ನೋದ ಅಪ್ಪ, ಅದು ಇರಬಹುದು, ಆದರೆ ನನಗೆ ತೋರೋದು ಹೀಗೆ, ನಾನು ಇವನು ಬೇಡ ಇನ್ನೊಬ್ಬ ಇರಲಿ ಅಂತ ಗಂಡನ್ನ ವರಿಸಿದೆ. ಅಪ್ಪನ ಮಾತು ಕೇಳಿದ್ರೆ ಇವನ ಹೆಂಡತಿಯಾಗಿ ಇರ್ತಿದ್ದೆ. ದೇವರು ನೀನು ನಡ್ಕೊಂಡದ ಜಾಣು ಆಯ್ತೆ ಅಂತ ಕೇಳೋದಕ್ಕೆ ಇವರನ್ನ ಈ 3 ಸಲ ನನ್ನ ಬಾಳಿನಲ್ಲಿ ಆಮೇಲೆ ಹತ್ತಿರ ಕರೆತಂದ್ರು ಅಂತ ಅನ್ಸುತ್ತೆ. ಅಂತ ಹೇಗನ್ನೋದು, ಎಲ್ಲರ ಬಾಳಿನಲ್ಲೂ ಇಂಥ ವಿಚಿತ್ರ ಕಾಣುತ್ತೆ ಅಥವಾ ನಡೆಯುತ್ತೆ ಅಂತ ಅಲ್ಲ, ಒಂದು ಬಾಳಿನಲ್ಲಿ ಕಂಡಾಗ ಇರಬಹುದು ಅನ್ನೋದೇ ಸರಿ. ಹಿರಿಯರು ಹೇಳಿದ್ದಾರೆ, ನಮಗೆ ಮುಂದೆ ಆಗುತ್ತೆ ಅನ್ನೋ ಸಂಗತಿ ದೇವರ ಮನಸ್ಸಿನಲ್ಲಿ ಆಗಿ ಮುಗಿದಿದೆ, ಅದನ್ನು ತಪ್ಪಿಸೋರು ಯಾರು? ಯಾವ ಮಾತಿನಲ್ಲೂ ಏನು ಮಾಡೋಣ ಅಂತ ನಾವು ಬಹಳ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ನೀನು ಸರಿಯಾದ ಪ್ರೇರಣೆ ಕೊಡು ಅಂತ ದೇವರನ್ನ ಕೇಳಿಕೊಳ್ಬೇಕು, ಬಂದ ಪ್ರೇರಣೆ ಅಂತ ನಡಿಬೇಕು.
ನಮ್ಮ ಬದುಕು ಚೌಕಾಬಾರದ ಆಟ. ತಾಳ ನಾವು ಹಾಕ್ತೇವೆ, ಗರ ನಮ್ಮ ಎತ್ತರ ಅಲ್ಲ, ಅದರ ದೊರೆ ಬೇರೆನೇ ಇದ್ದಾನೆ. ಸರಿಯಾದ ಪ್ರೇರಣೆ ಕಂಡು ಮಗುವಿನ ಬಾಳನ್ನು ಚೆನ್ನಾಗಿ ಮಾಡುವಂತ ದೇವರನ್ನ ಕೇಳಿಕೋ ಎಂದೆ. ಅಜ್ಜಿ ಅನುಭವದಿಂದ ಹೇಳಿದ ಮಾತು ನನ್ನ ಮನಸ್ಸು ಒಪ್ಪಿತು. ನಾನು ಚಿಂತಿಸುವುದು ಬಿಟ್ಟೆ. ದೇವರೆದುರಿಗೆ ನಿಂತು ಪ್ರೇರಣೆ ಕೊಡುವಂತ ಕೇಳಿದೆ. ಒಂದು ಪ್ರೇರಣೆ ಅಂತ ಕಂಡಿತು. ಅದರಂತೆ ಮಾಡಿದೆ. ಮಗಳ ಮದುವೆ ಆಯಿತು. ಅವರು ಸುಖವಾಗಿದ್ದಾರೆ. ಅಜ್ಜಿ ಈಗ ಇಲ್ಲ. ಅವರು ಕೊಟ್ಟ ಬುದ್ಧಿವಾದ ಈಗಲೂ ನನ್ನ ಬಾಳಿನ ಬೆಳಕಾಗಿ ನನ್ನನ್ನು ಕಾಯುತ್ತಿದೆ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. ವಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.